E preparati. ಏನು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತು ಕರ್ನಾಟಕದ ಸಂಪತ್ತನ್ನ 10,000 ಕೋಟಿ ಮುಸ್ಲಿಮ್ಸರಿಗೆ ಹಂಚ್ತೀರಿ ಅಂತ ಹೇಳಿದ್ದಾದ್ಮೇಲೆ ಭಾಗ ಇಕ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊಂತ ಇದ್ದಂಥ ಕೆಲವು ಮುಸ್ಲಿಮ್ಸು ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಮೊನ್ನೆ ನಡೆದಂಥ ಏನು ಮಾರಿಕಂಬಾ ದೀಪೋತ್ಸವದಲ್ಲಿ ಹೆಣ್ಮಕ್ಕಳು ಏನು ದೀಪೋತ್ಸವ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕಿ ಅವರಿಗೆ ಗಾಯಗೊಳಿಸಿರ್ತಕ್ಕಂಥವ್ದು ಮತ್ತು ನಿನ್ನೆಯಿಂದನು ಮುಳುಬಾಗಲು ತಾಲೂಕು ಟೌನಲ್ಲೇನು ಶ್ರೀರಾಮಚಂದ್ರ ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸ್ಗಳಿತ್ತು ಅದನ್ನ ಬ್ಲೇಡ್ ಹಾಕಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅವ್ರಿಗೆ. ಈ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿರತಕ್ಕಂಥವರೆಲ್ಲ ದುಬೈಯಿಂದ ಬಂದಿರತಕ್ಕಂಥವರಲ್ಲ, ಅವರೆಲ್ಲ ಇಲ್ಲಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರದ್ದು ಈದ್ ಮಿಲಾದ್ ಆಗುತ್ತೆ ನಾವೆಲ್ಲ ಜೊತೆಲಿರ್ತೀವಿ, ಅವ್ರದ್ದು ಉರುಸ್ ಆಗುತ್ತೆ ನಾವೆಲ್ಲ ಏನು ತೊಂದರೆ ಕೊಡಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರರ ಏನು ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ಆಗ್ತಾ ಇದೆ, ಅದನ್ನು ನೋಡಿ ಇವ್ರ ಕಣ್ಣಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಒಂದು ಕಡೆಯಿಂದ. ಅದಕ್ಕೋಸ್ಕರ ಇವತ್ತೇನು ಮುಳುಬಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಬಹಿರಂಗವಾಗಿ ಅವರಿಂದ ಕ್ಷಮಾಪಣೆ ಹೇಳಿಸ್ಬೇಕು, ಕ್ಷಮಾಪಣೆ ಹೇಳಿಸ್ಬೇಕು. ಇದಕ್ಕೆ ಯಾರ್ಯಾರು ಕುಂಭಕ್ಕೆ ಕೊಟ್ಟರು? ಇಲ್ಲಿ ಯಾವುದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಂಭಕ್ಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನ್ನು ಕೂಡಲೇ ಅರೆಸ್ಟ್ ಮಾಡಿ, ಇದರಿಂದ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದ್ದಾರಾ, ಉಗ್ರಗಾಮಿಗಳಿದ್ದಾರಾ, ಎಸ್ ಟಿ ಪಿನವ್ರು ಇದ್ದಾರಾ, ಇಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರು ಇದ್ದಾರಾ, ಇಲ್ಲಾಂದರೆ ಯಾರಾದರೂ ಇವ್ರಿಗೆ ಹಣ ಕೊಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಶಾಂತಿ ರೀತಿಯಲ್ಲಿರ್ತಕ್ಕಂಥ ಮುಳುಬಾಗ್ಲಲ್ಲಿ ಅಶಾಂತಿ ಮೂಡಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಏನು ಈ ನಮ್ಮ ಮುಳುಬಾಗ್ಲಲ್ಲಿ ಈ ಘಟನೆ ನಡೆದಿದೆ, ಇದಕ್ಕೆ ನಾವು ಎಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರೂ ಟೋಟಲಾಗಿ ನಮ್ಮ ಕರ್ನಾಟಕ ದೇಶದಾದ್ಯಂತ ನಾವೆಲ್ಲ ಇದನ್ನು ಖಂಡಿಸ್ತೀರಿ. ಯಾವುದೇ ಕಾರಣಕ್ಕೂ ಈ ಥರ ಏನ ಕೃತ್ಯಗಳನ್ನು ಮಾಡೋದಕ್ಕೆ ಬರಬಾರ್ದು. ನಾವು ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿಲ್ಲ, ನಮಗೆ ಅವ್ರು ತೊಂದರೆ ಕೊಟ್ಟರೆ ಅವ್ರನ್ನ ನಾವು ಬಿಡಲ್ಲ. ಅದಕ್ಕೋಸ್ಕರ ನಾವೇನಾದರೂ ಈ ರೀತಿ ನಾವೇನಾದರೂ ಬಹುಸಂಖ್ಯಾತರಿದ್ದೀರಿ, ನಾವು ಯಾರ ಕೆಲವರು ತಪ್ಪು ಮಾಡಿರೋದಕ್ಕೆ ಎಲ್ಲ ಮುಸ್ಲಿಮ್ಸ್ ಅವ್ರನ್ನ ನಾವು ಬೈಕೊಳ್ಳೋಕೆ ನಾವು ರೆಡಿ ಇಲ್ಲ. ಯಾಕಂದ್ರೆ ಇವತ್ತು ಅಯೋಧ್ಯೆಗೆ ಎಷ್ಟೋ ಜನ ಮುಸ್ಲಿಮ್ಸು ಹೆಣ್ಮಕ್ಳು ಸಮೇತ ಪಾದಯಾತ್ರೆ ಮುಖಾಂತರ ಹೋಗಿ ನಾವು ಅಯೋಧ್ಯೆ ಶ್ರೀರಾಮ ಪ್ರಭುವನ್ನ ದರ್ಶನ ಮಾಡ್ಬೇಕಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿ ಏನು ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಾಗ ಬೇಕಂತ ಉದ್ದೇಶಪೂರ್ವಕವಾಗಿ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತಕ್ಕಂಥದ್ದು. ಈ ಥರ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು. ಅವ್ರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ. ಅಂಥವ್ರು ಇಲ್ಲಿದ್ದರೆ ಕಿಡಿಗೇಡಿಗಳು, ಇನ್ನು ಮುಂದೆ ಇನ್ನೂ ಜಾಸ್ತಿ ನಾವು ಅನ್ಯೋನ್ಯವಾಗಿರ್ತಕ್ಕಂಥ ಜಾಗದಲ್ಲಿ ಕೋಮು ಗಲಭೆಗಳು ಸೃಷ್ಟಿ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡಿಕೊಂಡು ಕೊಡ್ದು, ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಇಂಥ ಕಿಡಿಗೇಡಿಗಳನ್ನು ಹಿಡಿಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ, ಇದಕ್ಕೆಲ್ಲ ನಿಮ್ಮ ಕುಮ್ಮಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡಿದ್ದೀರಿ. ಈ ಥರ ಎಲ್ಲ ನೀವು ಎಲ್ಲ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತೇಳಿ ಅವ್ರನ್ನ ಓಲೈಸಿದಂಥ ಕೆಲಸಗಳನ್ನು ಮಾಡಿ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಮತ್ತು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ನೀವು ಮಾತಾಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಇದನ್ನೆಲ್ಲ ನೋಡಿದಾಗ ನೀವು ಉರಿತಾ ಇರ್ತಕ್ಕಂಥ ಬೆಂಕಿಯಲ್ಲಿ ತುಪ್ಪ ಸುರಿದಂಗೆ ನೀವು ನಿಮ್ಮ ಪಕ್ಷದವರು ಎಲ್ಲ ಹೇಳಿಕೆಗಳನ್ನು ನೋಡಿ ಈ ಥರ ಕಿಡಿಕೇಡಿಗಳು ಈ ಥರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವನು ಬಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳೋವರೆಗೂ ಆ ಫ್ಲೆಕ್ಸನ್ನ ಅವರೇ ಚೇಂಜ್ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೆ ಈ ಹೋರಾಟದಿಂದ ಹಿಂದೆ ಸರಿಯಲ್ಲ. ಸರ್, ಬಹಿರಂಗ ಕ್ಷಣ ಕೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸಮೃದ್ಧಿ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ ಶಾಸಕರು. ಬಹಿರಂಗ ಸಭೆ ಕೇಳೋಕ್ಕಾಗಲ್ಲ ಅಂತ ಸಮೃದ್ಧಿ ಶಾಸಕರು ಅವರೇನಾದ್ರು ಹೇಳಿ ಕಳಿಸಿದ್ರೆ ನಾವ್ರಿಗೆ ಆ ಥರ ಏನಿಲ್ಲಲ್ಲ, ಅರ್ಥ ಆಯ್ತಾರೆ.
ಶಾಸಕರು ಇಲ್ಲಿ ಬಂದ್ರು ಏನು ಇಲ್ಲಿ ಬಹುಸಂಖ್ಯಾತರಿಗೆ ಏನು ತೊಂದರೆ ಆಗಿದೆ ಅದನ್ನ ನೋಡ್ಬೇಕು. ವಿನಃ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ರಾಜಕಾರಣ ಮಾಡ್ಬಿಟ್ಟು ನಾನು ಓಟ್ ಕೇಳಕ್ಕೆ ಇಲ್ಲೇನು ಬಂದಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರು ಬಂದು ಏನೇನು ಮಾಡಬೇಕು, ಯಾವ ಥರ ಇಲ್ಲಿ ಧಕ್ಕೆ ಆಗ್ತಾ ಇದೆ, ಒಂದೇ ದಿನಕ್ಕೆ ಇದು ಸ್ಟಾಪ್ ಆಗಬೇಕು, ಪ್ರತಿದಿನ ಇದು ಮರುಕಳಿಸ್ಕೊಡ್ದು, ಆ ನಿಟ್ಟಲ್ಲಿ ಶಾಸಕರು ಮತ್ತು ನಾವು ಎಲ್ಲರೂ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕು. ಆ ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾ ಇದೆ, ಎನ್ಕ್ವೈರಿ ನಡೀತಾ ಇದೆ. ಅದರಿಂದ ಯಾರ್ಯಾರಿದ್ದಾರೆ ಪಿತೂರಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಹೊಸ್ದಾಗಲ್ಲ ಶಾಸಕರು ನಮ್ಮ ಇದಕ್ಕೆ ಇದಾಗಿರುತ್ತೆ. ಅದಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಾಡ್ತಾ ಇದ್ದಾರೆ.